ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿ ಅಧ್ಯಾಯದಲ್ಲಿ ಮಹಾದೇವಿಯು ಕಲ್ಯಾಣದತ್ತ ಬರುತ್ತಿರುವಾಗ ಪಂಪಾ ಕ್ಷೇತ್ರದಲ್ಲಿ ಕೆಲವು ನಿಂತಕರು ಆಕೆಗೆ ಸಿಗುತ್ತಾರೆ ಕಾವಿ ಬಟ್ಟೆಯನ್ನ ಧರಿಸಿ ಲಿಂಗವಂತರು ವಿಭೂತಿಯನ್ನ ಧರಿಸಿದವರು ವಚನವನ್ನ ಹೇಳುತ್ತಿರುವವರು ಬಸವಣ್ಣನವರಿಗೆ ನಿಂತನೆಯನ್ನ ಮಾಡ್ತಾ ಇರ್ತಾರೆ ಅವರ ವಿಚಾರಗಳನ್ನ ಕೇಳಿ ಅವರಿಗೆ ಆಕೆ ಪೋತೆಯನ್ನ ಮಾಡ್ತಾಳೆ ಯಾವುದು ಸರಿ ಯಾವುದು ತಪ್ಪು ಎನ್ನುವಂತಹ ಮಾತನ್ನ ಅವರಿಗೆ ತಿಳಿ ಹೇಳುತ್ತಾಳೆ ಅಲ್ಲಿನಿಂದ ಆಕೆ ಮುಂದೆ ಸಾಗುತ್ತಾ ಇರುವಾಗ ಕಲ್ಯಾಣವು ಬಹು ಹತ್ತಿರವಾಗಿ ಇರುತ್ತದೆ ಆಕೆ ಸಮಾಜದಲ್ಲಿ ಆಗಿರಬಹುದು ಪ್ರಕೃತಿಯಲ್ಲಿ ಆಗಿರಬಹುದು ಬಸವಣ್ಣನವರ ಪ್ರಭಾವವು ಎಷ್ಟರ ಮಟ್ಟಿಗೆ ಪಸರಿಸಿದೆ ಎಂಬುದನ್ನು ಆಕೆ ತಿಳಿದುಕೊಳ್ತಾಳೆ ಇದರ ಮುಂದುವರೆದ ಭಾಗವನ್ನು ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಪಂಪಾ ಕ್ಷೇತ್ರಕ್ಕೆ ವಾತಾಪಿಯ ಭಾಗದಿಂದ ಬಂದ ಅನೇಕ ಯಾತ್ರಿಕರು ಇದ್ದರು ಮಹಾದೇವಿ ಅವರೊಡನೆ ತನ್ನ ಪಯಣವನ್ನು ಮುಂದುವರೆಸಿದಳು ವಾತಾಪಿಯ ಕಲೆ ಬನಶಂಕರಿಯ ಪ್ರಕೃತಿ ಸೌಂದರ್ಯ ಅವಳ ಮನವನ್ನ ಮುದಗೊಳಿಸಿದವು ಅಲ್ಲಿಂದ ಮುಂದೆ ಬಸವಣ್ಣನವರಿಂದ ಇತಿಹಾಸ ಪ್ರಸಿದ್ಧವಾದ ಪಾಶುಪತ ಶೈವ ಪಂಥದ ಪ್ರಬಲ ಕೇಂದ್ರವಾಗಿದ್ದ ಕೂಡಲ ಸಂಗಮವನ್ನು ದರ್ಶಿಸಿದಳು ಕೃಷ್ಣೆ ಮಲಪಹಾರಿಯರ ದಂಡೆಯ ಮೇಲೆ ಕಾಲಿಡುವಾಗ ಹೃದಯ ರೋಮಾಂಚಿತವಾಗುತ್ತಿತ್ತು ಈ ಎಲ್ಲ ಉಸುಕಿನ ಕಣಗಳು ಬಸವಣ್ಣನವರ ಪರುಷಮಯ ಪಾದ ಸ್ಪರ್ಶದಿಂದ ಪವಿತ್ರವಾಗಿರುವವು ಎಂಬ ಕಲ್ಪನೆ ಭಾವೋದ್ದೀಪನೆ ಮಾಡುತ್ತಲಿತ್ತು ಬಸವಣ್ಣನವರು ಶಿಕ್ಷಣ ಪಡೆದ ಆ ಶೈವ ಗುರುಕುಲವನ್ನ ವಯೋವೃತ್ತರಾದ ಪಾಶುಪಥ ಪಂಥದ ಶೈವಾಚಾರ್ಯರಾದ ಈಶಾನ್ಯ ಗುರುಗಳ ದರ್ಶನವನ್ನ ಪಡೆದು ಆನಂದಿಸಿ ವಿಸ್ತಾರವಾಗಿ ಹರಿವ ಕೃಷ್ಣೆಯನ್ನ ದಾಟಿ ಬಸವಣ್ಣನವರ ಜನ್ಮಸ್ಥಳವಾದ ಬಾಗೇವಾಡಿಯನ್ನ ಸಂದರ್ಶಿಸಿ ಮುಂದೆ ನಡೆದಳು ಮಾರ್ಗದಲ್ಲಿ ಎದುರಾದ ದೇವರ ಹಿಪ್ಪರಗಿಯ ಮಡಿವಾಳ ಮಾಚಿದೇವರ ಜನ್ಮಭೂಮಿ ಎಂದು ಅರಿತು ಅದನ್ನು ಸಂದರ್ಶಿಸಿ ಕಲುಬುರ್ಗಿಯ ದಿಕ್ಕಿನಲ್ಲಿ ಸಾಗಿದಳು ಬಸವಣ್ಣನವರ ಪ್ರಭಾವವು ಇಲ್ಲಿ ಘನೀಭೂತವಾಗಿ ಬೆಳಗುತ್ತಿತ್ತು ಅವರ ವಿಚಾರವಾಹಿನಿ ಧಾರ್ಮಿಕ ಪರಂಪರೆ ಬಹುದೂರದ ನಾಡಾದ ಉಡುತಡಿಯ ಭಾಗದಲ್ಲಿ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತೊಡಗಿದ್ದಿತು ಆದರೆ ಕಲ್ಯಾಣದ ಈ ಸಮೀಪ ವಲಯದಲ್ಲಿ ತ್ವರಿತ ಗತಿಯಲ್ಲಿ ಬೆಳೆಯತೊಡಗಿತ್ತು ಹೊಸದಾಗಿ ಪರಿವರ್ತಿತರಾಗತೊಡಗಿದ್ದುದರಿಂದ ಅನುಸಾರಿಗಳಲ್ಲಿ ಧರ್ಮದ ಕಳೆ ಜೀವಂತವಾಗಿ ಬೆಳಗುತ್ತಿತ್ತು ಇದನ್ನ ಕಂಡೇ ಮಡಿವಾಳ ಮಾಚಿದೇವರು ಎತ್ತೆತ್ತ ನೋಡಿದಡತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವು ಎಂಬುದಾಗಿ ಹೇಳಿರುವರೇನೋ ಎಂದುಕೊಂಡಳು ಪಯಣದ ಪಥ ಕಿರಿದಾಗುತ್ತಾ ಬಂದಂತೆಲ್ಲ ಉತ್ಸಾಹವು ನೂರ್ಮಡಿಯಾಗತೊಡಗಿ ಬಸವ ಮಂತ್ರವು ಹೃದಯದಲ್ಲಿ ಸದಾ ಕಾಲ ಮಿಡಿಯಲಾರಂಭಿಸಿತ್ತು ನಿನ್ನ ಜೀವಿತ ಕಾಲದಲ್ಲಿಯೇ ಮಂತ್ರ ಪುರುಷನಾಗಿ ಜನಸಾಮಾನ್ಯರ ಹೃದಯದಲ್ಲಿ ನೆಲೆಗೊಂಡಂತಹ ಮಹಾಪುರುಷ ನೀನು ಎಂದಿಗೆ ನಿನ್ನನ್ನ ಕಾಣುವೆನೋ ಎಂದು ಭಕ್ತಿ ತುಂಬಿ ಕಾತರಿಸುತ್ತಿದ್ದಳು ಮಹಾದೇವಿ ಜನರ ಮಧ್ಯೆ ಗತ್ತಲದಲ್ಲಿ ಪ್ರಯಾಣಿಸುವುದು ಸಾಕೆನಿಸಿದಾಗ ಆಕೆ ಪ್ರಕೃತಿಯ ಸೌಂದರ್ಯವನ್ನ ಏಕಾಂಗಿನಿಯಾಗಿ ಸವಿಯುತ್ತಾ ನಡೆಯತೊಡಗಿದಳು ಹೊರ ಜಗತ್ತಿಗೆ ಕಾಲಿರಿಸಿದಾಗ ಇದ್ದ ಭೀತಿ ಏಕಾಕಿತನದ ಭಾವ ಈಕಿರಲಿಲ್ಲ ಈಜು ಕಲಿಯಲು ಹೊಸದಾಗಿ ನೀರಿಗೆ ಬಿದ್ದವನು ಬೆನ್ನಿಗೆ ಈಜು ಬುರುಡೆ ಇದ್ದರು ವ್ಯರ್ಥ ಭೀತಿ ಪಡುವಂತೆ ಆಗ ದಿಗಿಲು ಪಡುತ್ತಿದ್ದರೆ ನಿರಾಯಾಸವಾಗಿ ಸಹಜವಾಗಿ ಈಚಲು ಬಲ್ಲಿತನಾದ ಈಜುಗಾರನಂತೆ ಈಗ ನಿರಾಳವಾಗಿ ವಿಪತ್ತುಗಳನ್ನು ಎದುರಿಸುತ್ತಾ ಸಾಗುತ್ತಿದ್ದಳು ಕಲುಬುರ್ಗಿಯನ್ನ ದಾಟಿ ಮಹಾಗ್ರಾಮಕ್ಕೆ ಮಹಾದೇವಿ ಬಂದಿದ್ದಳು ಇನ್ನು ಕಲ್ಯಾಣ ಕೆಲವೇ ಹರದಾರಿಗಳ ಅಂತರದಲ್ಲಿ ಇತ್ತು ಮೂರೇ ದಿವಸಗಳ ಎಂದು ಅವಳ ಮನಸ್ಸು ನಲಿಯತೊಡಗಿತ್ತು ಅಂದು ಸಂಜೆ ಹೊತ್ತು ಎರಡು ಮಾರು ದೂರದಲ್ಲಿತ್ತು ಮುಂದಿನ ಹಳ್ಳಿಯನ್ನ ಹೊತ್ತಿಳಿಯುವ ಮುನ್ನವೇ ಮುಟ್ಟಲು ಸಾಧ್ಯವೋ ಇಲ್ಲವೋ ಎಂಬುದನ್ನ ತಿಳಿದುಕೊಳ್ಳಲು ಹೊಲದಿಂದ ತಲೆಯ ಮೇಲೆ ಹೊರೆ ಹೊತ್ತು ಹಸುಗಳನ್ನು ಮೇಯಿಸಿಕೊಂಡು ಮನೆಗೆ ಮರಳುತ್ತಿದ್ದ ಗೃಹಿಣಿಯೋರ್ವಳು ಕೇಳಿದಳು ಸೂರ್ಯಾಸ್ತಕ್ಕೆ ಮುನ್ನವೇ ಊರು ಮುಟ್ಟಲು ಸಾಧ್ಯವಿಲ್ಲದ್ದರಿಂದ ಅಲ್ಲೇ ವಸತಿ ಹೂಡುವುದು ಉಚಿತವೆಂದು ಮುಂದೆ ಸಾಗುವಾಗಲೇ ತೊರೆಯೊಂದು ಕಾಣಿಸಿತು ಉತ್ತರದಿಂದ ಹರಿವ ಗಂಡು ತೊರೆ ಮತ್ತು ಬೆಣ್ಣೆ ತೊರೆ ಎಂಬೆರಡು ಹಳ್ಳಗಳು ಕೂಡುವ ಸಂಗಮ ಕ್ಷೇತ್ರವೂ ಅದಾಗಿತ್ತು ಗಂಡು ತೊರೆಯ ದಂಡೆಯ ಗುಂಟ ಒಂದೆರಡು ಕೂಗಳತೆ ದೂರದವರೆಗೆ ಪ್ರಕೃತಿ ಸೌಂದರ್ಯವನ್ನ ಸವಿಯುತ್ತಾ ಸಾಗಿದಳು ತೊರೆಯಲ್ಲಿಳಿದು ಮಿಂದು ಮೇಲಕ್ಕೆ ಬಂದು ಹಾಸು ಬಂಡೆಯೊಂದರ ಮೇಲೆ ಪಶ್ಚಿಮಕ್ಕೆ ಮುಖ ಮಾಡಿ ಕುಳಿತಳು ನಿಶಬ್ದ ವಾತಾವರಣ ನದಿಯ ಜುಳುಜುಳುನಾದ ಹರ್ಷೋದ್ದೀಪನೆ ಮಾಡಿದವು ಪೂಜಿಸುತ್ತಾ ಧ್ಯಾನಿಸುತ್ತಾ ಬಹಿರ್ಪ್ರಜ್ಞೆಯನ್ನ ಕಳೆದುಕೊಂಡಳು ಮುಳುಗುವ ಸೂರ್ಯನ ಹೊಂಗಿರಣಗಳ ಆಚ್ಛಾದನೆಯಲ್ಲಿ ಕಾಂತಿಯುಕ್ತವಾಗಿ ಮಿರುಗುವ ಕೂದಲು ಇಷ್ಟಲಿಂಗದ ಮೇಲೆ ನೆಲೆ ನಿಂತ ದೃಷ್ಟಿ ಏರು ಜೌವನದ ತಾತ್ವಿಕತೆಯ ಅಪೂರ್ವ ಕಳೆ ಆ ದಿವ್ಯ ಯೋಗಿಣಿಯನ್ನ ನೋಡ ನೋಡುತ್ತಾ ಕಲ್ಯಾಣಮ್ಮ ಮೂಕ ವಿಸ್ಮಿತಳಾದಳು ಓರಗಿತ್ತಿ ವೀರಮ್ಮನನ್ನ ಮಗ್ಗುಲಲ್ಲಿ ಕೊಳ್ಳಿರಿಸಿ ತಾನೂ ಕುಳಿತಳು ಮಹಾದೇವಿಯ ಮೈ ಮೇಲೆ ಅರಿವು ಮೂಡಿದಾಗ ಎದುರಿಗೆ ಕುಳಿತ ಸ್ತ್ರೀಯರ ಆಕೃತಿಗಳನ್ನು ಕಂಡಳು ಹೊತ್ತು ಮುಳುಗಿ ಚಂದ್ರೋದಯವಾಗಿ ಹುಣ್ಣಿಮೆಯ ಚಂದ್ರ ಆಕಸದಲ್ಲಿ ಮೂಡಿದ್ದ ಯಾರದು ನಾನು ಕಲ್ಯಾಣಮ್ಮ ಅಂತ ತಾಯಿ ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗಾಕೆ ಅಂತ ಕುಂತಿರುವೆ ನೀನ್ಯಾರಮ್ಮ ನಾನು ಈ ಊರ ಲಿಂಗನಗೌಡರ ಸೊಸೆ ಕಣವ್ವ ಈಕೆ ನನ್ನ ಓರಿಗಿತ್ತಿ ಈರವ್ವ ತೊರೆ ನೀರಿಗೆ ಅಂತ ಬಂದಿದ್ವಿ ನಿಮ್ಮ ತೇಜಸ್ಸಿಗೆ ಮಾರು ಹೋಗಿ ಮೋಡಿ ಹಾಕ್ತಂಗೆ ಕುಂತೇ ಬಿಟ್ವಿ ನಡಿರವ್ವ ನಮ್ಮನಿಗೆ ಬೇಡ ಕಲ್ಯಾಣಮ್ಮ ಈ ನದಿಯ ದಂಡೆಯ ಮೇಲೆ ಇಂದಿನ ಇರುಳು ಕಳೆದು ಬೆಳದಿಂಗಳ ಆನಂದವನ್ನ ಉಣ್ಣುವೆ ಮಹಾದೇವಿ ನಿರಾಕರಿಸಿದಳು ಯವ್ವಾ ಹಂಗನ್ಬೇಡಿ ಜಂಗಮ ದಾಸೋಹ ನಮ್ಮ ತಪ್ಪದ ನೇಮ ಬಂದು ಉದ್ಧಾರ ಮಾಡ್ರಿ ಶಿವಾನುಭವ ಗೋಷ್ಠಿಲಿ ತಮ್ಮ ನಾಲ್ಕು ಮುತ್ತಿನಂತ ಮಾತನ್ನ ಹೇಳ್ರಿ ಆ ಗೃಹಿಣಿಯ ಮಾತಿನಲ್ಲಿ ಸೆಳೆತವಿತ್ತು ವರ್ಣಿಸಲಾರದ ಆಧಾರವಿತ್ತು ಮಹಾದೇವಿ ನಿರಾಕರಿಸಲಾರದೆ ಮೇಲಿದ್ದು ತನ್ನ ಜೋಳಿಕೆಯನ್ನ ಹೆಗಲಿಗೇರಿಸಿ ಕಲ್ಯಾಣಮ್ಮನ ಹಿಂದೆ ಸಾಗಿದಳು ಸೊಸೆ ತಡವಾಗಿ ಮನೆಯೊಳಕ್ಕೆ ಬಂದರು ಅಪೂರ್ವ ತೇಜಸ್ಸಿನ ಯೋಗಿಡಿಯನ್ನ ಆಕೆಯೊಡನೆ ಕಂಡು ಗೌಡರು ಸೊಸೆಯತ್ತ ಅಭಿಮಾನದ ದೃಷ್ಟಿ ಹರಿಸಿ ಮಹಾದೇವಿಯನ್ನ ಸ್ವಾಗತಿಸಿ ಆನಂದ ತುಂದಿಲರಾದರು ಮಿರಿಮಿರಿ ಮಿರುಗುವ ಹಿತ್ತಾಳೆಯ ಕೊಡ ಹೊತ್ತು ನೆತ್ತಿನ ಮೇಲೆ ಮುಸುಕನ್ನ ಹೊದ್ದು ಹಣೆಯ ಮೇಲೆ ವಿಭೂತಿಯನ್ನಿಟ್ಟ ಸಾತ್ವಿಕ ಗೃಹಿಣಿ ಕಲ್ಯಾಣಮ್ಮ ಆಕೆಯ ಸೀರೆಯ ಸೆರಗಿನ ಒಳಗೆ ಬೆಳ್ಳಿಯ ಗುಂಡು ಕರಡಿಗೆ ಮಿಂಚುತ್ತಿತ್ತು ಕಲ್ಯಾಣಮ್ಮನ ಮುಖದ ಸಾತ್ವಿಕ ಪ್ರೌಢ ಕಳೆಯನ್ನ ಕಂಡು ಮಹಾದೇವಿ ಹರ್ಷಮುಖಿಯಾದಳು ರಾತ್ರಿಗೆ ಗೌಡರ ಮನೆಯಲ್ಲಿ ದಿನನಿತ್ಯದಂತೆ ಶಿವಾನುಭವಗೋಷ್ಠಿ ಭಜನೆಗಳು ನಡೆದವು ಊರ ಜನರೆಲ್ಲ ಅವರ ಮನೆಯ ವಿಶಾಲ ಪಡಸಾಲೆಯಲ್ಲಿ ಕುಳಿತು ಕೇಳಿದರು ಕಲ್ಯಾಣಮ್ಮ ಇಂಪಾಗಿ ಹಾಳುತ್ತಿದ್ದಳು ಗೌಡರು ಅರ್ಥ ಮಾಡಿಕೊಳ್ಳುತ್ತಿದ್ದರು ಬಸವಣ್ಣನವರ ಪ್ರಭಾವದಿಂದ ಮನೆ ಮನೆಗಳು ಶಿವಾನುಭವ ಮಂಟಪಗಳಾಗಿ ತೊಡಗಿದ್ದವು ಅದನ್ನು ಕಂಡು ಮಹಾದೇವಿ ಸಂತಸ ಚಿತ್ತಳಾದಳು ಅಂದು ತಾನು ಭಾಗವಹಿಸಿದಳು ಮನೆಯಲ್ಲಿ ಹಾಸು ಹೊಕ್ಕಾಗಿ ತುಂಬಿದ್ದ ಆಧ್ಯಾತ್ಮಿಕ ವಾತಾವರಣವನ್ನು ನೋಡಿ ಕಲ್ಯಾಣವನ್ನೇ ಕಂಡಷ್ಟು ಆನಂದಿಸಿದಳು ಇರುಳಿನ ಕಡೆಯ ಜಾವ ಆರಂಭವಾಗುತ್ತಿದ್ದಂತೆಯೇ ಗೌಡರ ಮನೆಯಲ್ಲಿ ಇಷ್ಟಲಿಂಗ ಪೂಜೆ ಆರಂಭವಾಗಿ ಗಂಟೆಯ ಗಣಗಣ ಶಬ್ದ ಕೇಳುತ್ತಿತ್ತು ತಂದೆ ಗುಡಿಗೆ ಹೋಗುತ್ತಿದ್ದ ಜನರನ್ನ ಅದರಿಂದ ಬಿಡಿಸಿ ಅವರ ಒಡಲನ್ನ ದೇವಾಲಯವನ್ನಾಗಿ ಮನೆಯನ್ನ ಶಿವಾನುಭವ ಮಂಟಪವನ್ನಾಗಿ ಮಾಡಿದ ಮಹಾನುಭಾವ ನೀನು ದೇವರಿಗಾಗಿ ಹುಡುಕುವುದನ್ನ ಬಿಡಿಸಿ ದೇವರೇ ಭಕ್ತರನ್ನ ಹುಡುಕಿಕೊಂಡು ಬರುವಂತೆ ಮಾಡಿದ ಪವಾಡ ಪುರುಷ ಎಂದು ಮನದಲ್ಲಿಯೇ ಬಸವಣ್ಣನವರನ್ನ ಸ್ಮರಿಸಿದಳು ಮಹಾದೇವಿ ಇನ್ನು ಹೊತ್ತು ಹುಟ್ಟುವ ಮುನ್ನವೇ ಪೂಜೆ ಮುಗಿಸಿಕೊಂಡ ಕಲ್ಯಾಣಮ್ಮ ಮೊರಗಳಲ್ಲಿ ಗೋಧಿ ಜೋಳಗಳನ್ನ ಹಾಕಿಕೊಂಡು ಬೀಸುವ ಕಲ್ಲಿನ ಬಳಿಗೆ ಬಂದಳು ತನ್ನ ಓರಗಿತ್ತಿ ವೀರಮ್ಮನನ್ನ ಒಡನೆ ಕೂಡ್ರಿಸಿಕೊಂಡು ಬೀಸಲಾರಂಭಿಸಿದಳು ಹೊಸದಾಗಿ ಮನೆಗೆ ಬಂದ ವೀರಮ್ಮ ರೂಢಿಕೊಂಡ ಪದ್ಧತಿಯಂತೆ ಬೀಸುವ ಕಲ್ಲಿಗೆ ನಮಸ್ಕರಿಸಿದಾಗ ಕಲ್ಯಾಣಮ್ಮ ಆಕೆಗೆ ತತ್ವವನ್ನ ಹೇಳುತ್ತಾ ತಾನು ಹಾಡಲಾರಂಭಿಸಿದಳು ಸುಶ್ರಾವ್ಯವಾಗದ ಕಂಠದೊಡನೆ ಬೀಸುವ ಪದ ಕೇಳಲಾರಂಭಿಸಿತು ಬಸವ ಭಕ್ತಿಯ ಬೀಜ ಬಸವ ಮುಕ್ತಿಯ ತೇಜ ಬಸವ ಕಾಯಕದ ಗುರು ಬೀಜ കായക ഗുരുബീജ ശിവമത ബസവ ഓംകാര ശിവനമ മല്ലെ ഇത്തീക്കെ മുടിയ കല്യാണയ്യ കല്യാണയ്യ കലിക്കയ്യ മുിയേ ಬಸವ ರಾಜ್ಯದ ಸಿರಿಯು ಬಸವ ಬಡವರ ನಿಧಿಯು ಬಸವ ಮಳೆ ಬೆಳೆಯೂ ನಾಡೊಳಗೆ ಬಸವ ಮಳೆ ಬೆಳೆಯೂ ನಾಡೊಳಗೆ ನಿಜ ದೀಪ ಬಸವನೇ ಸೊಗ್ಗ ಸೋಪಾನ ಕಲ್ಲೆ ಬೀಸೋ ಕಲ್ಲೆ ಸಕ್ಕರೆಯ ಒಡಗೆಲ್ಲೆ ಅಪ್ಪನ ಮನೆಯ ರಜಕಲ್ಲೆ ಅಪ್ಪನ ಮನೆಯ ರಜಕಲ್ಲೆ ಪಚ್ಕಲ್ಲೆ ಬಿತ್ತರದ ಕಲ್ಲೇ ಬೀಳ್ಬೇಕ ಶರಣಾರ ನಿನಿದಾರೆ ಸರಕಿಯ ಇಟ್ಟಾಂಗ ಅವಳ ಮಲ್ಲಿಗೆ ಮೂಡಿದಂಗ ಅವಳ ಮಲ್ಲಿಗೆ ಮೂಡಿದಾಂಗ ಕಲ್ಯಾಣ ಶರಣಾರ ನೆನೆಯೋ ನನ್ನ ಮನವೇ ಆದ ಮುಕ್ಕಿಗೆ ಶರಣು ಕೋತಿ ಕಲ್ಲಿಗೆ ಶರಣು ಓ ನಾಮಾದ ಗಯ್ಯ ಶರಣು ಓ ನಾಮಾದ ಗಯ್ಯ ಶರಣು ಬಸವಯ್ಯ ನಿಮ್ಮ ಪಾದಕ ಶಿವ ಶರಣು ನಿಮ್ಮ ಪಾದಕ ಶಿವ ಶರಣು ಗಾನದ ಅಲೆಗಳು ಮನೆಯ ಮೂಲೆ ಮೂಲೆಯನ್ನ ತುಂಬಿದವು ಜನಪದದಲ್ಲಿ ಮೂಡಿ ನಿಂತ ಬಸವಣ್ಣನವರ ಚಿತ್ರವನ್ನ ಮಹಾದೇವಿ ಕೇಳಿ ತನ್ಮಯಳಾದಳು ಬಸವ ಬಡವರ ನಿಧಿಯು ಎಂದು ಹಾಡುವಾಗ ಕಲ್ಯಾಣಮ್ಮನ ಹೃದಯ ತುಂಬಿ ಬಂದಿತ್ತು ಜನಸಾಮಾನ್ಯರು ಸಗ್ಗದ ಸೋಪಾನ ಎಂದು ಬಸವಣ್ಣನವರನ್ನ ಕರೆಯುವಲ್ಲಿ ಅವರ ಔನತ್ಯವನ್ನ ಕಲ್ಪಿಸಿಕೊಳ್ಳಲೆತ್ನಿಸಿದಳು ಮಹಾದೇವಿ ಈ ಸಜ್ಜನರ ಸಂಘದಲ್ಲಿ ಆಪ್ಯಾಯಮಾನವಾಗಿ ದಿನಗಳನ್ನು ಕಳೆದಳು ದಿನನಿತ್ಯದ ಗೋಷ್ಠಿಯಲ್ಲಿ ಮಹಾದೇವಿ ತನ್ನ ವೈಚಾರಿಕ ಅನುಭಾವಿಕ ಸಕ್ಕರೆಯ ಸವಿಯನ್ನ ವಚನ ಸಾಹಿತ್ಯದ ಹಾಲಿನಲ್ಲಿ ಬೆರೆಸಿ ದಾರ ಎರೆದಾಗ ಜನರು ಸಂತುಷ್ಟರಾದರು ಒಂದು ದಿನ ಗೋಷ್ಠಿಯಲ್ಲಿ ಭಾಗವಹಿಸಿದಾಗ ತನಗಿನ್ನೂ ಮುಂದೆ ಸಾಗಲು ಅಪ್ಪಣೆ ನೀಡಬೇಕು ಎಂದು ಕೇಳಿದಾಗ ಹಳ್ಳಿಕರು ಒಪ್ಪಲಿಲ್ಲ ಲಿಂಗನ ಗೌಡರು ಸಾಷ್ಟಾಂಗ ಪ್ರಣಾಮವನ್ನ ಸಲ್ಲಿಸಿ ಹಾಗೆ ಮಾಡಬಾರ್ದು ತಾಯಿ ನಂಬಿದ ಮಕ್ಕಳನ್ನ ಅನಾಥ ಮಾಡಬಡ ದೊಡ್ಡ ಮನಸ್ಸು ಮಾಡಿ ಇಲ್ಲೇ ನೆಲೆಸಬೇಕು ಎಂದು ಭಿನ್ನವಿಸಿಕೊಂಡರು ಇದೆಂತಹ ಮಾತು ಶರಣರೇ ನನ್ನ ಗುರಿಯನ್ನ ನಾನು ಮರೆಯಬಾರದಲ್ಲವೇ ತಾಯಿ ತಂದೆಗಳ ಮೋಹದ ಬಂಧನವನ್ನ ಕತ್ತರಿಸಿಕೊಂಡು ಹೊರಬಂದು ಈ ಮೋಹದಲ್ಲಿ ಸಿಕ್ಕಿ ಬೀಳುವುದು ಸಾಧಕರಿಗೆ ಅನುಚಿತ ಲೋಕದ ನಿಂದನೆಯಿಂದ ನಿರಾಶೆಗೊಂಡು ಹಿಮ್ಮೆಟ್ಟುವುದು ಎಂತಹ ದೌರ್ಬಲ್ಯವೋ ಅಷ್ಟೇ ದೌರ್ಬಲ್ಯ ಇಂತಹ ಸಾತ್ವಿಕ ಮೋಹದಲ್ಲಿ ಸಿಕ್ಕಿ ಬೀಳುವುದು ಸಹ ಸಂಕೋಚಗೊಂಡು ನುಡಿದಳು ಅವ್ವ ನಮ್ಮನ್ನ ಕೈ ಬಿಡದೆ ಉದ್ಘರಿಸಬೇಕು ಅವ್ವ ನಮ್ಮನ್ನ ಕೈ ಬಿಡದೆ ಉದ್ಗರಿಸಬೇಕು ನಮ್ಮ ಮನೆಯಲ್ಲಿರೋದು ನಮ್ಮಂತ ಗೃಹಸ್ಥರ ಸವಾಸ ಬ್ಯಾಡ ಆದರೆ ಊರ ಹೊರಗಿನ ತೊರೆ ದಂಡೆ ಮೇಲೆ ಮಠಾನ ಕಟ್ಟಿಸಿಕೊಡ್ತೇವೆ ಅಲ್ಲಿ ಇದ್ದು ನಮ್ಮಂಥ ಅಜ್ಞಾನಿಗಳನ್ನ ಸುಜ್ಞಾನಿಗಳನ್ನಾಗಿ ತಾವು ಮಾಡಬೇಕು ಬೇಡಿ ಶರಣರಿ ನದಿಯು ನಿಂತರೆ ಮಲೆತು ಬಿಡುವುದು ಹರಿಯುತ್ತಿತ್ತರೆ ಮಾತ್ರ ಹಸನಾಗಿ ಇರುವುದು ಸೂಚ್ಯವಾಗಿ ನುಡಿದಳು ಅದೇಕೆ ತಾಯಿ ಆಣೆಕಟ್ಟು ಕಟ್ಟಿದಲ್ಲಿ ನಿಲ್ಲದೆ ಗೌಡರ ಪ್ರಶ್ನೆ ನಿಮ್ಮ ಮಾತು ನಿಜ ಗೌಡರೇ ನದಿಯಂತೆಯೇ ಸಾಧಕನು ತನ್ನ ಸಾತನಾವಸ್ಥೆಯಲ್ಲಿ ಬಹಳಷ್ಟು ಜಾಗೃತಿಯಿಂದ ಗುರಿಯ ಎಡೆಗೆ ಹರಿಯಬೇಕು ಗೂಂಡಿಗಳಲ್ಲಿ ಮಡುಗಟ್ಟಿ ನಿಂತರೆ ಅದು ಮಲೆಯುವಂತೆ ಜನತೆಯ ಪ್ರೇಮ ಕೀರ್ತಿ ಮೋಹಗಳಿಗೆ ಬಲಿಯಾದರೆ ಆತನು ಪತನಗೊಳ್ಳುವನು ಆದರೆ ಪರಿಪಕ್ವ ಹೊಂದಿದ್ದ ಬಳಿಕ ಸಿದ್ಧ ಪುರುಷನಾಗಿ ಜಗದುದ್ಧಾರಕ್ಕೆ ನಿಂತರೆ ಅದು ಶ್ರೇಯಸ್ಕರ ನಾನಿನ್ನು ಉದ್ಧಾರವಾಗಲಿಕ್ಕೆ ನಡೆದವಳು ಇತರರನ್ನ ಉದ್ಗರಿಸಲಿಕ್ಕೆ ನಿಲ್ಲುವ ಶಕ್ತಿ ಬಂದಿಲ್ಲವಷ್ಟೇ ಗ್ರಾಮಸ್ಥರು ದುಃಖ ತುಂಬಿದ ಹೃದಯದಿಂದ ಮಹಾದೇವಿಯನ್ನ ಸುಗಂಧ ಮಾರುತದಂತೆ ಅನಿರೀಕ್ಷಿತವಾಗಿ ಬಂದು ಜ್ಞಾನ ಸೌರಭವನ್ನ ಇತ್ತು ಉದ್ಗರಿಸಿ ಹೋದ ಆ ದೈವಿ ವ್ಯಕ್ತಿಯನ್ನ ಮರೆಯಲಾರದೆ ಆಕೆ ಮಹಾಗ್ರಾಮಕ್ಕೆ ಬಂದು ಪೂಜೆಗೆಂದು ಮೊದಲ ದಿವಸ ಕುಳಿತ ಗಂಡು ತೊರೆಯ ದಂಡೆಯ ಮೇಲೆ ಸಣ್ಣ ಗುಡಿಯೊಂದನ್ನು ಕಟ್ಟಿ ಸಂವತ್ಸರಕ್ಕೊಮ್ಮೆ ಆಕೆಯ ವಚನಗಳನ್ನು ರಥದಲ್ಲಿಟ್ಟು ಮೆರೆಸಿ ಜಾತ್ರೆ ಮಾಡುವ ಸಂಕಲ್ಪವನ್ನ ಆ ಗ್ರಾಮಸ್ಥರು ಮಾಡಿಕೊಂಡರು ಗುಲ್ಬರ್ಗ ಜಿಲ್ಲೆಯ ಮಹಾಗಾವ್ ಎನ್ನುವಂತಹ ಒಂದು ಹಳ್ಳಿಯಲ್ಲಿ ಇಂದಿಗೂ ವರ್ಷಕ್ಕೊಮ್ಮೆ ಮಹಾದೇವಿಯ ರಥೋತ್ಸವ ಜಾತ್ರೆಗಳು ಜರುಗುತ್ತವೆ ಬಹಳ ವರುಷಗಳಿಂದ ಅಕ್ಕನ ಹೆಸರಿನಲ್ಲಿ ಜಾತ್ರೆ ನಡೆಯುವಂತಹ ಸ್ಥಾನ ಇದೊಂದೇ ಶರಣರಿ ಇದರ ಮುಂದುವರೆದ ಭಾಗವನ್ನ ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ